ಧಾರವಾಡದಲ್ಲಿ ಜನಪ್ರತಿನಿಧಿಗಳ ಕಣ್ಣಿಗೆ ಕಾಣದಿರುವಂತಹ ಅದೆಷ್ಟೋ ನಗರಗಳಿವೆ. ಅಂಥದ್ದೇ ಪಟ್ಟಿಗೆ ಸೇರುವ ಮತ್ತು ಅದಕ್ಕೆ ಉತ್ತಮ ಉದಾಹರಣೆ ಎಂದರೆ ಅದು ಶ್ರೀರಾಮನಗರ. ಹೌದು, ಧಾರವಾಡದಲ್ಲಿ ಶ್ರೀರಾಮನಗರದಲ್ಲಿ ಸರಿಯಾದ ರಸ್ತೆ ಇಲ್ಲ, ಬೀದಿ ದೀಪಗಳಂತೂ ಮೊದಲೇ ಇಲ್ಲ. ಇಷ್ಟೆಲ್ಲ ಸಮಸ್ಯೆಗಳಿದ್ರೂ ಕೂಡ ಯಾರೊಬ್ಬ ಅಧಿಕಾರಿಗಳು ಸಹ ಇತ್ತ ಗಮನ ಹರಿಸುತ್ತಿಲ್ಲ. ತಿಂಗಳುಗಳಿಂದ ಬಂದಾಗಿರುವ ಮೂಲಭೂತ ಸೌಕರ್ಯಗಳಾದ ಬೀದಿ ದೀಪಗಳತ್ತವಾದ್ರೂ ಪಾಲಿಕೆ ಅಧಿಕಾರಿಗಳು ಗಮನ ಹರಿಸ್ತಾರಂದ್ರೆ ಅದು ಕೂಡ ಇಲ್ಲ. ಏನಾದರೂ ಅವಘಡ ಸಂಭವಿಸಿದ್ರೆ ಅದಕ್ಕೆ ಯಾರು ಹೊಣೆ ಅನ್ನುವುದು ಸ್ಥಳೀಯರ ಪ್ರಶ್ನೆಯಾಗಿದೆ. ಇತ್ತ ಗಮನ ಹರಿಸಿದ ಪಾಲಿಕೆ ಅಧಿಕಾರಿಗಳು ಕೈಕಟ್ಟಿ ಕುಳಿತಂತೆ ಕಾಣುತ್ತಿದೆ. ಇನ್ನು ಮೇಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಈ ಕಡೆ ಗಮನವನ್ನ ಹರಿಸಿ ಜನರು ನೆಮ್ಮದಿಯಿಂದ ಬದುಕಲು ದಾರಿ ಮಾಡಿಕೊಡಬೇಕಿದೆ. ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ ಏನಾಗಿದೆ ಅಂದರೆ ಮೂಲಭೂತ ಸೌಲಭ್ಯಗಳ ಕೊರತೆ ಭಾಳ ಇದೆ. ಒಂದೇದು ಚುನಾಯಿತ ಪ್ರತಿನಿಧಿಗಳಿಲ್ಲ, ಆಡಳಿತ ಮಂಡಳಿ ಇಲ್ಲ, ಆಯುಕ್ತರು ಏನು ಡಿಸಿಷನ್ ತೊಗೊತಾರೋ ಏನು ಮಾಡ್ತಾರೋ ಅದಕ್ಕೆ ಕರೆ ಆಗಿದೆ. ಇವತ್ತಿನ ದಿವಸ ಅಧಿಕಾರಿಗಳು ಏನು ಮಾಡ್ತಾರೋ ಅದಕ್ಕೆ ಕೆಲಸ ಆಗಿದೆ. ಏನಂತಂದರೆ ಅಕ್ರಮ ಸಕ್ರಮ ಬಡಾವಣೆಯಲ್ಲಂತೂ ಹೇಳ್ತಿರೋ ಸಮಸ್ಯೆ ಇದೆ. ದಿನ ಏರಿದಂಗೆ ದಿನ ಕಳೆದಂತೆ ಜನಸಂಖ್ಯೆ ಜಾಸ್ತಿ ಆಗ್ತಾಯಿದೆ, ಜನಸಂಖ್ಯೆ ಜಾಸ್ತಿ ಆದಂಗೆ ಅಕ್ರಮ ಸಕ್ರಮ ಬಡಾವಣೆಗಳು ಜಾಸ್ತಿ ಆಗ್ತಾಯಿದ್ದಾವೆ. ಆದರೆ ಇಲ್ಲಿ ಮೂಲಭೂತ ಸೌಲಭ್ಯಗಳಾದಂಥ ಲೈಟು ಮತ್ತು ರಸ್ತೆಗೆ ಸಂಪೂರ್ಣವಾಗಿ ನೆಗ್ಲಿಜೆನ್ಸಿ ವಹಿಸ್ತಾ ಇದ್ದಾರೆ ಮಹಾನಗರ ಪಾಲಿಕೆ. ಯಾಕಪ್ಪ ಅಂತಂದರೆ ಇವತ್ತಿನ ದಿವಸ ನೀವೆಲ್ಲ ನೋಡ್ಬೋದು, ಕೆಲವೊಂದು ಇದರಲ್ಲಿ ಲೈಟು ಟ್ಯೂಬ್ಲೈಟ್ ಹತ್ತೋದಿಲ್ಲ, ಈ ಏರಿಯಾಕ್ಕೆ ಏರಿಯಾನೇ ಲೈಟ್ ಹತ್ತೋದಿಲ್ಲ. ಕೇಳಿದಂದ್ರೆ ಇದಿಲ್ಲರಿ, ಬಿಲ್ ಆಗಿಲ್ಲರಿ, ಅದಾಗಿಲ್ಲರಿ, ಇದಾಗಲಿ 108 ಕಾರಣವನ್ನು ಮಹಾನಗರ ಪಾಲಿಕೆಯವರು ಕೊಡ್ತಾಯಿದ್ದಾರೆ. ಇದರ ಸಮಸ್ಯೆ ಏನು, ಒಂದು ಲೈಟ್ ಆದರೆ ಲೈಟ್ ಹಾಕೋಕ್ಕಾಗಂಗಿಲ್ಲ. ಒಂದು ಸಣ್ಣ ಚೌಕು, ಒಂದು ಹೈಲೋಜಿನ್ ಬಲ್ಬ್ ಆಗಲಿ ಅಥವಾ ಒಂದು ಹೈಮಾಸ್ಟ್ ಲೈಟ್ ಒಳಗೆ ಸಣ್ಣ ಸಣ್ಣ ಲೈಟರ್ 1,000 2,000 ರೂಪಾಯಿಗೆ ಇದ್ದಂಥ ಸಣ್ಣ ಸಣ್ಣ ವಸ್ತುಗಳು ಒಂದು 4-5 ಹೋಗಿದ್ರೆ ಅದು ಹಾಕೋಕ್ಕೆ ತಿಂಗಳಾನು ಗಂಟಲೆ ಬೇಕಾಗಿದೆ. ಇಂಥ ಸಮಸ್ಯೆ ಯಾಕೆ ಅಂಥ ಕೊರತೆ ಏನಿದೆ ಮಹಾನಗರ ಪಾಲಿಕೆ, ಹಣ ಇಲ್ಲೋ ಏನು ಸಮಸ್ಯೆ ಇದೆ ಅನ್ನೋದು ನಾನು ತಿಳಿತಾ ಇಲ್ಲ. ಜೊತೆಗೆ ರಸ್ತೆಗಳು ಇಡೀ ಅಕ್ರಮ ಚಕ್ರಮ ಬಡಾವಣೆಯಲ್ಲಿ ರಸ್ತೆಗಳು ಸಂಪೂರ್ಣವಾಗಿ ಹದಗೆಟ್ಬಿಟ್ಟವು. ಅಂದರೆ ರೋಡ್ ಬ್ರೇಕರ್ಸಿಂದ ತಗ್ಗು ದಿನ್ನಿ ದಾಟ್ಕೊಂತ ಹೋಗಬೇಕು, ದಾಟುವಾಗ ಹಿಂದಿನವ್ರು ನೋಡೋಂಗಿಲ್ಲ, ಗಾಡಿ ಬಂದು ಹಾಯೋದು, ಸಣ್ಣ ಪುಟ್ಟ ಆಕ್ಸಿಡೆಂಟ್ಗಳು, ಬೀಳೋದು ಏಳೋದು, ಸಣ್ಣ ಮಕ್ಕಳು ಶಾಲೆಗೆ ಹೋಗೋದು, ವೃದ್ಧರು ಏನಿದೆ ಎಲ್ಲಾದರೂ ಸಂಚರಿಸ್ಬೇಕಂದ್ರೆ ಪ್ರಯಾಸಪಟ್ಟು ಹೋಗ್ಬೇಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಲೈಟು ಮತ್ತು ರಸ್ತೆ ಚರಂಡಿ ಆಮೇಲೆ ಒಳಚರಂಡಿಗಳಂತೂ ಒಡೆದು ರಸ್ತೆಗೆಲ್ಲ ಹರಿತಾ ಇದ್ದಾವೆ, ಯಾರು ಹೇಳೋರಿಲ್ಲ ಕೇಳೋರಿಲ್ಲ, ಅಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದಕ್ಕೆ ಬೇಗ ಇದು ಚುನಾವಣೆ ಆಗಬೇಕು ಮತ್ತು ಚುನಾವಣೆ ಪ್ರತಿನಿಧಿಗಳ ಮುಖಾಂತರ ಈ ಕೆಲಸಗಳನ್ನೇ ಬಗೆಹರಿಸೋಕ್ಕೆ ಅನುಕೂಲ ಆಗ್ತಾ ಇದೆ. ಜೊತೆಗೆ ಆಯುಕ್ತರು ಎಲ್ಲಾದರೂ ಸ್ಪಂದನೆ ಮಾಡಿದಾಗ ಇಲ್ಲಿ ಧಾರವಾಡಕ್ಕೆ ಮಹಾನಗರ ಪಾಲಿಕೆಗೆ ಮಂಗಳವಾರ ಮತ್ತು ಶುಕ್ರವಾರ ಬರಬೇಕು ಕಂಪಲ್ಸರಿ. ಆದರೆ ಒಂದು ದಿವಸ ಬಂದರೆ ಒಂದು ದಿವಸ ಬರೋಂಗಿಲ್ಲ ಅವರು, ಯಾಕಂದರೆ ಇಲ್ಲೇನು ಬಂದರೆ ಸಮಸ್ಯೆ ಈ ಕೆಳಗಿನ ಅಧಿಕಾರಿಗಳು ಅದನ್ನು ಬಗೆಹರಿಸ್ತಾರೆ ಅನ್ನುವಂಥ ಒಂದು ಅವ್ರಿಗೆ ವಿಶ್ವಾಸ. ನಾವು ಮೆಸೇಜ್ ಹಾಕಿದಾಗ ಮಾತ್ರ ಕಣಿತಿರ್ತಾರೆ ಹೊರತಾಗಿ ಸಂಬಂಧಪಟ್ಟ ಇಲಾಖೆಗೆ ಅದು ನೋಡಿ ಸಮಸ್ಯೆ ಏನೈತೆ ಅಂತ ಹೇಳ್ತಾರೆ ಹೊರತಾಗಿ ತಾವು ಖುದ್ದಾಗಿ ಸಂಚರಿಸಿ ಏನೇನು ಸಮಸ್ಯೆ ಇದೆ ಅನ್ನೋದನ್ನು ಮನಗಂಡು ನಮ್ಮ ಸಮಸ್ಯೆಗೆ ಸ್ಪಂದಿಸಬೇಕಂತೇಳಿ ಮಾನ್ಯ ಆಯುಕ್ತರಲ್ಲಿ ನಾನು ಮನವಿಯನ್ನು ಮಾಡ್ತಾ ಇದ್ದೇನೆ.